ದೃಷ್ಟಿಟ್ಟ ಅಕ್ಕ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ನಾ ಅಕ್ಕ ನಾನು ನಿನ್ ತಮ್ಮ ಇನ್ ಬೇಜಾರ್ ಮಾಡ್ಕೊಂಡ್ರೆ ನಂಗೆ ಗೊತ್ತಾಗತ್ತೆ ಹೇಳು ಯಾಕೇನಾಯ್ತು ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ ಅದ್ರ ಬಗ್ಗೆ ಚಿಂತೆ ಮಾಡೋ ವಯಸ್ಸು ನಿಂದಲ್ಲ ಅಯ್ಯೋ ನೀರ್ ತರೋದೇ ಮಾಡ್ಬಿಟ್ಟೆ ಇರಾಕ ನೀರ್ ತಗೊಂಡ್ ಬರ್ತೀನಿ ದೃಷ್ಟಿ ಸಾಕಾರು ನಿನ್ಗೆ ಹೊಸ ಜೀವನ ಕೊಟ್ಟವರು ಅವ್ರಿಗ್ ಮದ್ವೆ ನಿಶ್ಚಯ ಆಯ್ತು ಅಂತ ಬೇಜಾರಾಗ್ತಿದೆ ನೀನು ಖುಷಿ ಪಡ್ಬೇಕಲ್ವಾ ಹೌದು ಅವ್ರ ಮದ್ವೆ ನಿಶ್ಚಯ ಆಯ್ತು ಅಂತಾನೆ ನನಗ್ ದುಃಖ ಆಗ್ತಿದೆ ಯಾಕೆ ನೀನ್ ಯಾವತ್ತಾದ್ರೂ ಮದ್ವೆ ಮಕ್ಕಳು ಸಂಸಾರ ಅಂತ ಕನಸ್ಕೊಂಡಿದ್ಯಾ ಇಲ್ಲ ನಾನು ಯಾವತ್ತು ಈ ಮದ್ವೆ ಮಕ್ಕಳು ಸಂಸಾರ ಅಂತ ಆಸೆ ಪಟ್ಟೋಳಲ್ಲ ಆದ್ರೆ ಯಾವಾಗ ಸಹಕಾರ್ಯನ ನೋಡಿದ್ನೋ ತಪ್ಪು ದೃಷ್ಟಿ ಅವರು ನಿನಗ್ ಬದುಕು ಕೊಟ್ಟವರು ಆ ರಾಕ್ಷಸನಿಂದ ನಿನ್ನ ಕಾಪಾಡಿದವರು ನಿನ್ ಕುಟುಂಬಕ್ಕೆ ನೆಲೆ ಆದವ್ರು ನಿನ್ಗೆ ಕೊಟ್ಟು ಹೊಸ ಬದುಕನ್ ಕಟ್ಕೊಟ್ಟಿದ್ದಾರೆ ಎಲ್ಲ ಗಂಡಸರು ನಿನ್ ಕಪ್ಪಾಗಿದ್ದಾಗ ಕುರೂಪಿ ಅಂತ ನೀನ್ ಚೆನ್ನಾಗಿದ್ದಾಗ ನಿನ್ ರೂಪ ಮೆಚ್ಚಿ ಹತ್ರ ಬಂದ್ರು ಆದ್ರೆ ಸಾಹುಕಾರ ಯಾವತ್ತೂ ನಿನ್ ರೂಪದ ಬಗ್ಗೆ ಒಂದ್ ಮಾತು ಆಡಿಲ್ಲ ನಿನ್ ರೂಪಕ್ಕೆ ಅಸಹ್ಯನು ಪಟ್ಟಿಲ್ಲ ನಿನ್ ಜೊತೆಗೆ ವಿಶ್ವಾಸದಿಂದ ನಡ್ಕೋತಾರೆ ನಿನ್ ಮೇಲೆ ಕಾಳಜಿ ತೋರಿಸ್ತಾರೆ ನಿನ್ ಮೇಲ್ ಒಂದ್ ನಂಬಿಕೆ ಇದೆ ಆ ನಂಬಿಕೆನ ನೀನ್ ಹಾಳ್ ಮಾಡ್ಕೋಬಾರ್ದಲ್ವಾ ನಿಜ ನಿನ್ ಹೇಳಿದ್ದೆಲ್ಲ ನಿಜ ನನ್ಗೆ ಅವ್ರ ಮೇಲೆ ಅಭಿಮಾನ ಓಡ್ಬೇಕು ಧನ್ಯತಾ ಭಾವ ಇರ್ಬೇಕು ಆದ್ರೆ ಯಾವಾಗ ಸಾವುಕಾರನ್ನ ನೋಡುದ್ನು ಆಗ್ಲಿಂದ ನನ್ ಮನ್ಸು ಚುಚ್ಚಾಗಿ ಏನೇನೋ ಆಸೆ ಪಟ್ಬಿಡ್ತು ಇದ್ರರ್ಥ ನಂಗೆ ಸಾಹುಕಾರ ಮೇಲೆ ಮೈಸು ಚಂಚಲ ಅದನ್ನ ಹಿಡ್ತದ ನಕ್ಷತ್ರಕ್ಕೆ ಆಸೆ ಪಡ್ಬೇಡ ಮನ್ಸು ಮಾಡಬೇಡ ಅವರು ನೀನ್ ಆರಾಚೋ ದೇವ್ರಾಗಬೇಕೆ ಹೊರತು ಆಸೆ ಪಡೋ ಹುಡುಗ ಆಗ್ಬಾರ್ದು ನಾನು ಮದುವೆ ಅನ್ನೋ ಒಂದು ನಿರ್ಧಾರದಿಂದ ಅಮ್ಮನಿಗೆ ಅಕ್ಕಂಗೆ ಅಷ್ಟೊಂದು ಖುಷಿ ಆಗತ್ತೆ ಅಂದರೆ ನಾನು ಯಾಕೆ ಆ ಖುಷಿಯವ್ರಿಗೆ ಕೊರಬಾರ್ದು ಇಷ್ಟೇ ಆಗಲಿ ಅವ್ರ ಸಂತೋಷದಲ್ಲಿ ನನ್ನ ಸಂತೋಷ ಇದೆ ಅಲ್ವಾ ಅವ್ರ ಖುಷಿಗೋಸ್ಕರ ಆಗ್ತೀನಿ ಆದರೆ ಬೆಳ್ಳಿಕ್ಕೆ ಸುಂದರವಾಗಿರೋ ಹುಡುಗಿ ಹುಡುಕ್ಬೇಡಿ ಅಂತ ಹೇಳಿದ್ದೆ ಅಂಥದೇ ಹುಡುಗಿನ ಹುಡುಕಿದಾರಲ್ಲ ದೃಷ್ಟಿ ಹಾ ಅಮ್ಮ ಇವಳು ಕರೆಕ್ಟ್ ಟೈಮ್ ಬಂದಿದ್ದಾಳೆ ಇವಳು ನನ್ನ ಜೊತೆ ಕರ್ಕೊಂಡು ಹೋಗೋಣ ಅವಳಿಗೆ ತುಂಬ ಜವಾಬ್ದಾರಿ ಇದೆ ನಿನ್ನ ಜೊತೆಗೆ ಇರ್ತಾಳೆ ಸುಮ್ಮನೆ ಯಾಕಪ್ಪ ಅವಳಿಗೆ ತೊಂದರೆ ಕೊಡೋದು ಅಮ್ಮ ನಾವು ಯಾಕೆ ಹೋಗ್ತಾ ಇದೀವಂತ ನನಗೆ ಗೊತ್ತು ನೀವು ಒಬ್ರೇ ಆಗ್ತೀರಾ ಪ್ಲೀಸ್ ದೃಷ್ಟಿನ ಕರ್ಕೊಂಡು ಹೋಗೋಣ ಸರಿಯಪ್ಪ ಆಗ್ಲಿ ಹೃಷ್ಟಿ ಚೆನ್ನಮ್ಮನ್ಗೆ ಅಡಿಗೆ ಕೆಲಸ ವಹಿಸಿ ನೀನು ನನ್ ಜೊತೆಲಿ ಹೋಗ್ತೀನಿ ಅಂತ ಬನ್ನಿ ದೇವ್ರೆ ಇಬ್ರು ಮಕ್ಕಳನ್ನು ನಿನ್ ಮುಂದೆ ತನ್ನಿಲ್ಸಿದೀನಿ ಇವರಿಬ್ಬರಿಗೂ ಕಂಕಣ ಭಾಗ್ಯ ಕೂಡ್ ಬರೋ ಹಾಗೆ ನೀನೇ ಮಾಡಬೇಕು ಅಮ್ಮ ಆಸೆ ಪಟ್ಟ ಹಾಗೆ ಮದುವೆ ಆಗ್ತಾ ಇದೀನಿ ಇದರಿಂದ ಅಮ್ಮನ್ಗಾಗ್ಲಿ ಮನೆಯವ್ರಿಗಾಗ್ಲಿ ನೋವು ಆಗ್ದಿರತ್ರ ನೋಡ್ಕೊತಂದೆ ತಾಯಿ ಹಾಸ್ ಈ ವರ್ಷದ ನಿನ್ ಜಾತ್ರೆ ನಡೀತಿದೆ ನಾವು ಬರೋದಕ್ಕೆ ಆಗ್ಲಿಲ್ಲ ಇಲ್ಲಿ ಪಂಡಾರಿಗೆ ಬಂದ್ಬಿಟ್ಟಿದೀವಿ ದಯವಿಟ್ಟು ನಮ್ಮನ್ನು ಕ್ಷಮಸಮ್ಮ ಹಾಗೆ ಸಾಕಾರ ಮಧ್ಯೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ತಾಯಿ ದೇವ್ರೆ ದೇವ್ರ ಮಾತ್ರ ಚೇಂಜು ನನಗೆ ಏನ್ ಬೆಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ ಆ ಗುರು ಪ್ರಸಾದನ ನಮಗೆ ಜಾಸ್ತಿ ಕೊಡಂಗ್ ಮಾಡಪ್ಪ ಅಷ್ಟೇ ಕೇಳ್ಕೊತೀನಿ बरी अर्चक्रे बी प्रसद इलवा साइलेंट बर्ती अर्चक्रे ಅಮ್ಮ ಇದು ಬೇಕಾ ಸರಿಯಪ್ಪ ತಗೋ ನಾನು ಅಂದ್ರೆ ಮುಗ್ದೋಗುತ್ತೆ ಅನ್ಕೊಂಡ ಕಾಯಿ ಸಿಕ್ತಲ್ಲ ಖುಷಿ ಆಯ್ತು ಒಂದ್ ಡಜನ್ ಬಾಳೆಹಣ್ಣು ಬೇರೆ ಇದೆ ಅನ್ಸುತ್ತೆ ಒಂದ್ ತಗೋ ಥ್ಯಾಂಕ್ಸ್ ಅಮ್ಮ ನೀವು ತುಂಬಾ ಒಳ್ಳೆಯವರು ಫುಲ್ ಡಜನ್ ನಾ ನನಗೆ ಕೊಟ್ಬಿಟ್ರಿ ಅದು ಅಲ್ಲ ನಾನು ತಿಂಡಿ ತಿಂಡು ಎರಡು ಅವರ್ ಎರಡು ನಿಮಿಷ ಎರಡು ಸೆಕೆಂಡ್ ಆಗಿದೆ ದತ್ತ ಮನೆಯಲ್ಲಿ ಮಾತಾಡ್ಕೊಂದ್ರೆ ಸಂಕೋಚ ಪಡ್ತಿದ್ದೆ ಈಗ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀನಿ ನಿಮ್ ಮುಂದಿನ ಜೀವನದ ಬಗ್ಗೆ ಸಂಕೋಚ ಬಿಟ್ಟು ನೀವಿಬ್ರು ಮಾತಾಡ್ಕೊಳ್ಳಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿ ಅಯ್ಯೋ ಪರವಾಗಿಲ್ಲಮ್ಮ ಇಂಪನ ನಿನ್ನನ್ನ ಮನೆ ಕರ್ಸ್ಕೊಂಡಿರೋ ಉದ್ದೇಶನೇ ನನ್ ಮಗನ್ ಬಗ್ಗೆ ನಿನ್ನೆಲ್ಲ ತಿಳ್ಕೊಬೇಕು ಅಂತಾನೆ ನಮ್ಮನೆ ಮನೆ ಪರಿಸರನ ಅರ್ಥ ಮಾಡ್ಕೋಬೇಕು ಅಂತ ಸಂಕೋಚ ಬಿಟ್ಟು ನೀನ್ ಬನ್ಸಲ್ಲಿ ಇರೋದನ್ನ ದತ್ತನ ಹತ್ರ ಹೇಳ್ಕೊ ದತ್ತ ಏನೇ ಇದ್ರು ನೀನು ಮನ್ಸು ಬಿಚ್ಚ ಮಾತಾಡು ದತ್ತ ಹ್ಮ್